ಇದು ಒಂದು ಕತೆ ನಮ್ಮ ಅಜ್ಜ ಹೇಳ್ತಿದ್ರು ನನಗೆ. ಹಿಂದೆ ಕಾಶಿಯಲ್ಲಿ ರಾಜರ ಕಾಲ ತಾನೇ, ಅವಾಗೆಲ್ಲ ರಾಜರಿದ್ರು. ರಾಜ ಸತ್ತೋದ, ಅವನೇ ಮಕ್ಕಳಿಲ್ಲ. ಆಗೆಲ್ಲ ಪದ್ಧತಿ ಏನು ಅಂದರೆ ಆನೆ ಸೊಂಡಲಲ್ಲಿ ಒಂದು ಹಾರ ಕೊಟ್ಟು ಅದು ಯಾರಿಗೆ ಹಾಕುತ್ತೋ ಅವನು ರಾಜ ಮಾಡೋದು ಅಂತ. ಮಂತ್ರಿಗಳಂದರು ಇದು ಯಾಕೋ ಸರಿಯಿಲ್ಲ, ಬೇರೆ ರೀತಿ ಯೋಚನೆ ಮಾಡೋಣ ಅಂಥೇಳಿ ಒಂದು ಸಂವಿಧಾನ ರೆಡಿ ಮಾಡಿದರು. ಏನು ಮಾಡಿದರು, ಊರ ಮಧ್ಯದಲ್ಲಿ ಒಂದು ದೇವಸ್ಥಾನ, ಅದ್ರ ಪಕ್ಕದಲ್ಲೊಂದು ಗಂಟೆ ಕಟ್ಟಿದರು. ಯಾರಾದರೂ ಹೋಗಿ ಗಂಟೆ ಬಾರಿಸ್ಬೋದು. ಗಂಟೆ ಬಾರಿಸಿದ ತಕ್ಷಣ ಅವ್ರು ಕರ್ಕೊಂಡು ಹೋಗಿ ಅವ್ರ ಸಿಂಹಾಸನ ಮೇಲೆ ಕೂಡಿಸಿ ರಾಜ ಮಾಡಿಬಿಡೋದು. ವಿಚಿತ್ರ ಅನಿಸಲ್ವಾ? ಆದರೆ ಮುಂದೆ ಕೇಳಿ, ಅವನು ರಾಜ ಆದರೆ ಪರ್ಮನೆಂಟ್ ರಾಜ ಅಲ್ಲ, 2 ವರ್ಷ ಮಾತ್ರ ರಾಜ ಅವನು. 2 ವರ್ಷ ಮುಗಿದ ಮರುದಿನ ಆ ರಾಜನನ್ನು ನಾವೆಯಲ್ಲಿ ಕೂಡಿಸ್ಕೊಂಡು, ದೊಡ್ಡ ಗಂಗಾ ನದಿ ಅಲ್ವಾ ಮುಂದೆ, ಆ ನದಿಯಲ್ಲಿ ನಾವೆಯಲ್ಲಿ ಕರ್ಕೊಂಡು ಹೋಗೋದು. ನದಿ ಆಚೆಗೆ ದಟ್ಟ ಕಾಡು, ಎಲ್ಲ ಹಿಂಸ್ರ ಪಶುಗಳಿದ್ದಾವೆ, ಹುಲಿ, ಚಿರ್ಚು, ಕರಡಿ ಎಲ್ಲ ಇದ್ದಾವೆ. ಅಲ್ಲಿ ಬಿಸಾಕಿ ಬಂದ್ಬಿಡೋದು ಅವನ. ಯಾಕೆ ಅಂತ ಕೇಳಬೇಡಿ, ಸಂವಿಧಾನನೇ ಆಗಿತ್ತದು. 2 ವರ್ಷ ರಾಜ ಆಗ್ಬೋದು, 2 ವರ್ಷದ ಮರುದಿನ ಅವನು ಕರ್ಕೊಂಡೋಗಿ ಕಾಡಿಗೆ ಹಾಕ್ಬಿಡೋದು. ಮೊದಮೊದಲೆಲ್ಲ ಉತ್ಸಾಹದಿಂದ ಬಂದರು ಜನ, 2 ವರ್ಷ ಆರಾಮಾಗಿರ್ಬೋದು ಅರಮನೆಯಲ್ಲಿ ಅಂತ. ಒಂದು 6 ತಿಂಗಳಾದ್ಮೇಲೆ ಭಯ ಶುರುವಾಯಿತು. ಗ್ಯಾರಂಟಿ ಸತ್ಯ ಹೋಗ್ತೀವಲ್ಲ, ಅದು ಪ್ರಾಣಿಗಳು ಬಲಿಯಾಗಬೇಕಲ್ಲ ಅಂತ ತಪ್ಪಿಸ್ಕೊಂಡು ಓಡಿ ಹೋಗೋಕೆ ಪ್ರಯತ್ನ ಮಾಡೋರು. ಆದರೆ ಸೈನಿಕರು ಬಿಡ್ತಾ ಇರಲಿಲ್ಲ, ಎಲ್ಲೂ ಹೋಗೋಕೆ ಬಿಡ್ತಾ ಇರಲಿಲ್ಲ, ಇಲ್ಲೇರಿ ಅಂತಿದ್ರು. ಅಳೋರವರು ಬಿಟ್ಬಿಡ್ರಪ್ಪ, ನಾ ಅರಮನೆ ಕಡೆ ತಲೆ ಹಾಕಿ ಮಲ್ಕೊಳ್ಳಲ್ಲ ಅಂತ ಬಿಡ್ತಿರ್ಲಿಲ್ಲ. ಜನಕ್ಕೆ ಹೆದರಿಕೆ ಏನು ಶುರುವಾಯಿತು ಅಂದರೆ, ಹೊರಗಡೆ ಇದ್ದರೆ ಒಂದು 10 ವರ್ಷ ಬದುಕಬಹುದೇ ನಾವು, ರಾಜ ಆದರೆ ಗ್ಯಾರಂಟಿ 2 ವರ್ಷಕ್ಕೆ ಸತ್ತೇ ಹೋಗ್ಬೇಕು ನಾವು, ಬೇರೆ ಹಾದಿ ಇಲ್ಲ ಅಂಥೇಳಿ ಯಾರೂ ಗಂಟೆನೇ ಬಾರಿಸ್ತಾ ಇರಲಿಲ್ಲ. ಮಂತ್ರಿಗಳಂದರು ಹಿಂಗಾದರೆ ನಮ್ಮ ರಾಜ್ಯದ ಭವಿಷ್ಯ ಏನು, ಸಂವಿಧಾನ ಏನೋ ಬದಲಾಯಿಸ್ಬೇಕಾ ಅಂತ ವಿಚಾರ ಮಾಡೋ ಹೊತ್ತಿಗೆ ಮತ್ತೊಂದು ಗಂಟೆ ಸಪ್ಲೈ ಆಯಿತು. ಓ, ಮತ್ತೊಬ್ಬ ಅವನು ಆಸೆಬುರ್ಕ ಬಂದ ಇಲ್ಲಿ, ಹೋಗಿ ನೋಡ್ತಾರೆ ಭಿಕ್ಷುಕ ಗಂಟೆ ಬಾರಿಸ್ತಾ ಇದ್ದಾನೆ. ಯಾಕಯ್ಯ ಗಂಟೆ ಬಾರಿಸಿದೆ ಅಂತ ಕೇಳಿದರು. ರಾಜ ಆಗಬೇಕು ಅಂದ. ನಿನಗೆ ಗೊತ್ತಾ 2 ವರ್ಷ ಆದಮೇಲೆ ಏನಾಗ್ತದೆ ಗೊತ್ತಾ? ಗೊತ್ತು, ಕಾಡಿಗೆ ಹಾಕ್ತೀರಿ, ಪ್ರಾಣಿ ಕೈ ಸಿಗ ಸತ್ತು ಹೋಗ್ತೀನಿ ನಾನು ಅಂದ. ಮತ್ತು ಗೊತ್ತಿದ್ರು ಬರ್ತೀಯಾ? ಹೌದು, ರಾಜ ಆಗ್ತೀನಿ ಅಂದ. ಮತ್ತು ಇನ್ನೇನು ಮಾಡೋಕ್ಕಾಗ್ತದೆ, ಒಪ್ಕೊಂಡ್ಮೇಲೆ ಕರ್ಕೊಂಬಂದು ರಾಜ ಮಾಡಿದರು. ಆದರೆ ಮಂತ್ರಿಗಳು ಗಮನಿಸಿದರು, ಈ ಭಿಕ್ಷುಕ ರಾಜ ಆದಮೇಲೆ ಎಷ್ಟು ಚಂದ ರಾಜ್ಯಭಾರ ಮಾಡಿದ ಅಂದರೆ, ಇವನೇ ಕಾಯಂಾಗಿದ್ದರೆ ಚೆನ್ನಾಗಿತ್ತೇನೋ ಅಂತ ಅನಿಸ್ಬಿಡುತ್ತೆ ಅವ್ರಿಗೆಲ್ಲ. ಆದರೆ ಮಾಡೋಕ್ಕೆ ಬರೋದಿಲ್ವೇ? 1 ವರ್ಷ ಆಯಿತು, ಮಂತ್ರಿಗಳು ಬಂದು ಹೇಳಿದರು, ಸ್ವಾಮಿ ಇನ್ನೊಂದು ವರ್ಷ ಮಾತ್ರ ಉಳಿದಿದೆ. ಏನು ಚಿಂತೆ ಇಲ್ಲ ಅಂದ. 6 ತಿಂಗಳು ಉಳಿದಿತ್ತು, 1 ತಿಂಗಳು ಉಳಿತು, 15 ದಿವಸ ಉಳಿದಿತ್ತು. ಬಂದು ಹೇಳಿದರು, ಸ್ವಾಮಿ 15 ದಿವಸಕ್ಕೆ ನಿಮ್ಮ ಅಧಿಕಾರಾವಧಿ ಮುಗೀತದೆ, ತಯಾರಾಗಬೇಕು ಅಂತ. ಆಯಿತು, ರೆಡಿ ಇದೆ ನಾನು ಅಂದ. ಪಾಪ ಮಂತ್ರಿಗಳಿಗೆ ಬೇಜಾರಾಯಿತು, ಇಂಥ ಒಳ್ಳೆ ಮನುಷ್ಯನ ಒಯ್ದು ಕಾಡಿಗೆ ಹಾಕ್ತೀವಲ್ಲ ನಾವು, ಪಾಪ ಒಳ್ಳೆ ರಾಜ ಇದ್ದ ಇವನು. ಆದರೆ ಸಂವಿಧಾನ ಸಂವಿಧಾನ. 2 ವರ್ಷ ಮುಗಿಯುವ ಹಿಂದಿನ ದಿವಸ ಬಂದರು, ಸ್ವಾಮಿ ನಾಳೆ ಬೆಳಗ್ಗೆ 9 ಗಂಟೆಗೆ ತಾವು ತಯಾರಾಗಿರ್ಬೇಕು. ಓ, 8 ವರೆಗೆ ತಯಾರಾಗಿರ್ತೀನಿ ಬನ್ನಿ ಅಂದ. ಅವ್ರು ಹೋಗುವತ್ತಿಗೆ ತಯಾರಾಗಿ ಕೂತ್ಬಿಟ್ಟಿದ್ದಾನೆ. ಏನು ಮುಖದಲ್ಲಿ ಭಯ ಇಲ್ಲ, ಆತಂಕ ಇಲ್ಲ, ಇವರಿಗೆ ಆತಂಕ. ಅವ್ನು ನಾವೇ ಅಲ್ಲಿ ಕೂಡಿಸ್ಕೊಂಡ್ರು ಹೊರಟರು. ದೊಡ್ಡ ನದಿ ತಾನೆ, ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾರೆ ರಾಜ ನಿರಾಳವಾಗಿ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. ಮಂತ್ರಿಗಳು ಕೇಳಿದರು, ಸ್ವಾಮಿ ನಿಮ್ಮ ಬಗ್ಗೆ ನಮ್ಮ ಕರುಣೆ ಬರುತ್ತೆ, ಇಷ್ಟು ಒಳ್ಳೆ ಜನ ನೀವು, ಕಾಡಿಗೆ ಹೋಗ್ಬಿಡ್ತೀರಿ, ಸತ್ತು ಹೋಗ್ತೀರಿ, ನಿಮ್ಮ ಭಯ ಆಗಲ್ವಾ ಅಂತ ಕೇಳಿದರು. ಆತ ಇದು ನನ್ನ ಭಯ ಯಾಕೆ, ತಿರುಗಿ ನೋಡಿ ಕಾಡೆಲ್ಲಿದೆ ಅಂದ. ಮಂತ್ರಿಗಳು ತಿರುಗಿ ನೋಡ್ತಾರೆ, ಕಾಡೇ ಇಲ್ಲ, ಅಲ್ಲಿ ನದಿ ಆ ಕಡೆ ಒಂದು ದೊಡ್ಡ ಪಟ್ಟಣ ಕಂಡಂಗೆ ಕಾಣಿಸ್ತಾ ಇದೆ, ಜನ ಓಡಾಡ್ತಾ ಇದ್ದಾರೆ, ವಾಹನಗಳು ಓಡಾಡ್ತಾ ಇದ್ದಾವೆ, ದೊಡ್ಡ ದೊಡ್ಡ ಕಟ್ಟಡ ಇದ್ದಾವೆ. ಆಶ್ಚರ್ಯ ಆಯ್ತು ಅವರಿಗೆ, ಏನಾಯ್ತು ಕಾಡು ಅಂದರು. ಆತ ನಕ್ಕ ಹೇಳಿದ, ಮಂತ್ರಿಗಳೇ ಯಾವತ್ತನೋ ರಾಜ ಆದನೋ ಅವತ್ತೇ ನನಗೆ ಗೊತ್ತಿತ್ತು ಈ ದಿವಸ ಬರ್ತದೆ ಅಂತ. 2 ವರ್ಷ ನಿದ್ದೆ ಮಾಡಿದ್ದ ನಾನು. ಮೊದಲು ಬೇಟೆಗಾರನ ಕಳಿಸಿ ಪ್ರಾಣಿಗಳನ್ನೆಲ್ಲ ಓಡಿಸಿದೆ, ಆಮೇಲೆ ಇಂಜಿನಿಯರ್ಸನ್ನು ಆರ್ಕಿಟೆಕ್ಟ್ಸ್ ಎಲ್ಲ ಕಳಿಸಿ ಒಂದು ಪಟ್ಟಣ ನಿರ್ಮಾಣ ಮಾಡಿಸಿದ್ದೀನಿ, ಅದಕ್ಕೊಂದು ಹೆಸರು ಕೊಟ್ಟಿದ್ದೀನಿ, ಕಾಶಿ ಉತ್ತರಕ್ಕಿರೋದ್ರಿಂದ ಉತ್ತರ ಕಾಶಿ ಅಂತ ಹೆಸರು ಕೊಟ್ಟಿದ್ದೀನಿ, ಅದೊಂದು ಅರಮನೆ ಕಟ್ಟಿಸಿದ್ದೀನಿ, ಅಲ್ಲಿ ಸಿಂಹಾಸನ ಎಲ್ಲ ಇದೆ, ಮಂತ್ರಿಗಳನ್ನೂ ಅಪಾಯಿಂಟ್ ಮಾಡಿದ್ದೀನಿ. ಈಗ ನಮ್ಮ ನಾವೇ ಅಲ್ಲಿ ಹೋಗೋ ಹೊತ್ತಿಗೆ ಆ ಮಂತ್ರಿಗಳು ಬಂದು ನನ್ನ ತಲೆ ಮೇಲೆ ಕಿರೀಟ ಹಾಕ್ತಾರೆ, 2 ವರ್ಷ ಅಲ್ಲ ನಾನೇ ಕಾಯಂಮಲ್ ರಾಜ ಅಂದ. ಹೌದಾ, ನಮಗೇನು ಗೊತ್ತೇ ಆಗಲಿಲ್ಲ ಅಂದ್ರೆ ಮಂತ್ರಿಗಳು, ನಿಮಗೆ ಗೊತ್ತಾಗಬೇಕು, ನನಗೆ ಗೊತ್ತಿದ್ರೆ ಸಾಕಲ್ಲ ಅಂದ. ನಾವೇ ಹೋಗೋ ಹೊತ್ತಿಗೆ ಅಲ್ಲಿ ಮಂತ್ರಿಗಳು ಬಂದರು, ತಲೆ ಮೇಲೆ ಕಿರೀಟ ಹಾಕಿ ಮಂತ್ರ ಘೋಷ ಮಾಡಿ ಕರ್ಕೊಂಡು ಹೊರಟರು. ಈ ಮಂತ್ರಿಗಳಂದ್ರು ಆಗ ನಮ್ಮ ಗತಿ ಏನು? ಅವನು ಹೇಳ್ದ, ನೀವು ಮನಸ್ಸು ಮಾಡೋದಾದರೆ 2 ರಾಜ್ಯ ಸೇರಿಸ್ಬಿಡಿ, ನಾನೇ ರಾಜ ಆಗ್ತೀನಿ ಅಂದ. ಕಾಶಿ ಮತ್ತು ಉತ್ತರ ಕಾಶಿಗೆ ಅವನೇ ರಾಜ ಆಗಿ ಕೊನೆವರೆಗೂ ಬದುಕಿದ್ದ ಅಂತ ನಮ್ಮ ಅಜ್ಜ ಕತೆ ಹೇಳೋನು. ಈ ಕತೆ ಕೇಳಿದಾಗೆಲ್ಲ ನನಗೆ ವಿದ್ಯಾರ್ಥಿಗಳು ನೆನಪಾಗ್ತಾರೆ, ಮಕ್ಕಳು ನೆನಪಾಗ್ತಾರೆ. ಯಾಕಂದರೆ ಕಲಿಯೋ ವಯಸ್ಸಿನಲ್ಲಿ, ಕಲಿಯೋ ಕಾಲದಲ್ಲಿ ಸರಿಯಾಗಿ ಚೆನ್ನಾಗಿ ದುಡಿದ್ರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಈ ರಾಜ 2 ವರ್ಷ ಸತಿಯಾಗಿ ಕಷ್ಟಪಟ್ಟನಲ್ಲ, ಚೆನ್ನಾಗಿ ಯೋಜನೆ ಮಾಡಿ ಪ್ಲಾನ್ ಮಾಡಿದ್ನಲ್ಲ, ಮುಂದಿನ ಜೀವನ ಚೆನ್ನಾಗಿದ್ದ. ಉಳಿದ ರಾಜರಿದ್ದರೆಲ್ಲ ಮೊದಲು 2 ವರ್ಷ ಆರಾಮಾಗಿದ್ದವರು ಕಾಡಿಗೆ ಹೋಗಿ ಪ್ರಾಣ ಕಳ್ಕೊಂಡ್ರು. ನಮ್ಮ ವಿದ್ಯಾರ್ಥಿಗಳು ಎರಡೇ ಆಯ್ಕೆ ಇರೋದು, ವರ್ಕ್ ಹಾರ್ಡ್ ನೌ ಆ್ಯಂಡ್ ಬಿ ಹ್ಯಾಪಿ ಎವರ್ ಆಫ್ಟರ್, ಆರ್ ಬಿ ಹ್ಯಾಪಿ ನೌ ಆ್ಯಂಡ್ ಸಫರ್ ಎವರ್ ಆಫ್ಟರ್. ವಿದ್ಯಾರ್ಥಿ ದಶೆಯಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ, ಅಥವಾ ಈಗ ಚೆನ್ನಾಗಿದ್ರೆ ಮುಂದಿನ ಭವಿಷ್ಯ ತುಂಬ ತೊಂದರೆಯಲ್ಲಿ ಇರ್ತದೆ. ಇದನ್ನು ಮಕ್ಕಳಿಗೆ ಹೇಳಬೇಕು, ತರುಣರಿಗೆ ಹೇಳಬೇಕು. ತಾರುಣ್ಯದಲ್ಲಿ ತಮ್ಮ ವಯಸ್ಸಿನಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿರಲ್ಲ. ಈ ವಯಸ್ಸನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಮುಂದೆ ಜೀವನ ಪರ್ಯಂತ ಚೆನ್ನಾಗಿರಬಹುದು ಅನ್ನೋದನ್ನ ಮಜ್ಜ ಕಾಶಿರಾಜನ ಕಥೆಯಿಂದ ಕಲಿಸ್ಕೊಟ್ಟಿದ್ದು ತುಂಬ ಜೀವನಕ್ಕೆ ಪ್ರಯೋಜನಕಾರಿಯಾದಂಥ ಕಥೆ ಇದು.